ಜನವರಿ ಇಪ್ಪತ್ತೆಂಟನೆಯ ತಾರೀಕು ಅಂದರೆ ನಾಳಿದ್ದು ಬರುವಂತಹ ಗುರುವಾರದ ದಿವಸ ವಿಶೇಷವಾದಂತಹ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆಯ ದಿನ ಒಂದು ಮುಷ್ಠಿಯಷ್ಟು ಕಪ್ಪು ಎಳ್ಳಿನಿಂದ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೆ ಅದಲ್ಲಿ ಸಾಕ್ಷಾತ್ ಶನಿದೇವರ ಅನುಗ್ರಹದಿಂದ ನಿಮಗಿರ್ತಕ್ಕಂತಹ ಸರ್ವ ಕಷ್ಟಗಳು ಕಳೆದು ಹೋಗುತ್ತೆ ಶನಿ ಬಾಧೆಗಳು ದೋಷಗಳು ಕಳೆದು ವಿಶೇಷವಾದ ಏಳಿಗೆಯನ್ನು ನೀವು ಜೀವನದಲ್ಲಿ ಕಾಣಬಹುದು ಅವತ್ತಿನ ದಿನ ಶನಿದೇವರಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ದೀಪ ಆರಾಧನೆ ಯಾವ ರೀತಿಯಾಗಿರಬೇಕು ಯಾವ ಒಂದು ಕೆಲಸವನ್ನ ಮಾಡಿದ್ರೆ ವಿಶೇಷವಾದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಹಾಗೂ ಡಿವೈನ್ ಮೀಡಿಯಾ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಪುಷ್ಯ ಮಾಸದಲ್ಲಿ ಬರುವ ಪೂರ್ಣಮಿ ತಿಥಿಯನ್ನ ಮಹಾಪೌಷಿ ಎಂದು ಕರೆಯಲಾಗುತ್ತೆ ಈ ಒಂದು ಪುಷ್ಯ ಶನಿ ಶನಿದೇವರಿಗೆ ಬಹಳ ಪ್ರಿಯವಾದಂತಹ ದಿನವಾಗಿದೆ ಪುಷ್ಯ ಮಾಸವೆಂದರೆ ಶನಿದೇವರಿಗೆ ಬಹಳ ಇಷ್ಟವಾದಂತಹ ಮಾಸವಾಗಿದೆ ಅವತ್ತಿನ ದಿನ ನೀವು ಗುರುವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಳ್ಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಈ ಒಂದು ಕೆಲಸವನ್ನು ಮಾಡಬೇಕು ಏನು ಮಾಡಬೇಕು ಮನೆಯ ಹತ್ತಿರ ಇರ್ತಕ್ಕಂತಹ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನಿದೇವರ ವಿಗ್ರಹಕ್ಕೆ ಎಳ್ಳೆಣ್ಣೆಯನ್ನು ಹಾಕಬೇಕು ಅವತ್ತಿನ ದಿನ ಯಾರು ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ಬರ್ತಾರೋ ಅವರಿಗಿರ್ತಕ್ಕಂಥ ಇಂತಹ ಸಕಲ ದೋಷಗಳು ಪಾಪ ಕರ್ಮಗಳು ಕಳೆದು ಹೋಗುತ್ತೆ ಶನಿದೇವರ ಅನುಗ್ರಹದಿಂದ ವಿಶೇಷವಾದ ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಶನಿದೇವರ ವಿಗ್ರಹಕ್ಕೆ ತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆಯನ್ನು ಹಾಕಿ ಅಭಿಷೇಕವನ್ನ ಮಾಡಿದ ನಂತರ ಶನಿದೇವರ ಪಾದದಡಿ ಆ ಒಂದು ಶನಿದೇವರ ವಿಗ್ರಹದ ಮುಂದೆ ನೀವು ಒಂದು ಮುಷ್ಟಿಯಷ್ಟು ಕಪ್ಪು ಎಳ್ಳನ್ನ ಇಟ್ಟು ನಮಸ್ಕಾರವನ್ನ ಮಾಡ್ಕೊಂಡು ಬರಬೇಕು ಈ ಒಂದು ಸಣ್ಣ ಕೆಲಸವನ್ನ ಅವತ್ತಿನ ದಿನ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಕನಿಷ್ಠ ಪಕ್ಷ ಸುಮಾರು ಏಳು ಗಂಟೆಯ ಒಳಗಾಗಿ ಈ ಒಂದು ಕೆಲಸವನ್ನ ಮಾಡಿ ಬಂದರೆ ಅಖಂಡ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಇರ್ತಕ್ಕಂತಹ ಸಕಲ ಶನಿದೋಷಗಳು ಶನಿ ಬಾಧೆಗಳು ಕಳೆದು ಶನಿದೇವರ ಕೃಪಾದೃಷ್ಟಿ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮಗಿರ್ತಕ್ಕಂತಹ ಕಷ್ಟಗಳ ತೀವ್ರತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅವತ್ತಿನ ದಿನ ಶನಿದೇವರಿಗೆ ಬಹಳ ಪ್ರಿಯವಾದಂತಹ ದಿನವಾಗಿರುತ್ತೆ ಶಕ್ತಿಶಾಲಿಯಾದಂತಹ ಪುಷ್ಯ ಹುಣ್ಣಿಮೆಯ ದಿನದಂದು ಈ ಒಂದು ಸಣ್ಣ ಕೆಲಸವನ್ನು ಯಾರು ಮಾಡ್ತಾರೋ ಶನಿದೇವರ ಕೃಪಾದೃಷ್ಟಿಗೆ ಒಳಗಾಗಿ ಜೀವ ಜೀವನದಲ್ಲಿ ಅತ್ಯದ್ಭುತವಾದಂತಹ ಫಲಗಳನ್ನು ಪಡೆದಾರೆ ಶನಿದೇವರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಾಗಿರ್ಬೋದು ನವಗ್ರಹಗಳ ದೇವಸ್ಥಾನಗಳು ಇಲ್ಲ ಅನ್ನೋದಾದರೆ ಮನೆಯಲ್ಲಿಯೇ ದೀಪಾರಾಧನೆಯನ್ನ ಮಾಡ್ತಾ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಮೂರು ಬಾರಿ ಹೇಳ್ಕೊಂಡ್ರಿ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಈ ಒಂದು ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಈ ಮಂತ್ರ ಈಗಿದೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ಚರಂ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಅವತ್ತಿನ ದಿನ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಶನಿ ಭಗವಂತ ಇವತ್ತಿನ ದಿನ ನಿನ್ನ ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದೆ ನನಗಿರ್ತಕ್ಕಂತಹ ಸಕಲ ಶನಿದೋಷಗಳು ಶನಿಬಾಧೆಗಳು ಕಳೆದು ವಿಶೇಷವಾದ ಏಳಿಗೆಯನ್ನು ನೀಡು ಸ್ವಾಮಿ ಅಂತ ನೀವು ಪ್ರಾರ್ಥನೆಯನ್ನು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇನ್ನು ಅವತ್ತಿನ ದಿನ ಕಪ್ಪು ಇರುವೆಗಳಿಗಾಗಿರ್ಬೋದು ಕಪ್ಪು ಶ್ವಾನಗಳಿಗಾಗಿರ್ಬೋದು ಆಹಾರವನ್ನು ನೀಡಿದ್ದೆ ಅದಲ್ಲಿ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಮನೆಯ ಹತ್ತಿರ ಏನಾದರೂ ಶಮಿ ವೃಕ್ಷ ಇತ್ತು ಅನ್ನೋದಾದರೆ ಅಥವಾ ಅರಳಿ ವೃಕ್ಷ ಇತ್ತು ಅನ್ನೋದಾದರೆ ಆ ಒಂದು ವೃಕ್ಷದ ಬಳಿ ನೀವು ದೀಪವನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಬೇಕು ಎಂಟು ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪವನ್ನು ಹಚ್ಚಬೇಕಾಗುತ್ತೆ ಆ ಒಂದು ವೃಕ್ಷಕ್ಕೆ ಆ ಒಂದು ಮರಕ್ಕೆ ನೀವು ಎಂಟು ಪ್ರದಕ್ಷಿಣೆಯನ್ನು ಹಾಕಿ ಅವತ್ತಿನ ದಿನ ಮನೆಗೆ ಬಂದಿದ್ದೆ ಆದಲ್ಲಿ ಶನಿದೇವರ ಅಖಂಡ ಕೃಪೆ ಅನ್ನೋದು ನಿಮ್ಮ ಇಡೀ ಜೀವನಕ್ಕೆ ಪ್ರಾಪ್ತಿಯಾಗುತ್ತೆ ಯಾರು ಶನಿ ದೋಷದಿಂದ ಹೆಚ್ಚಾಗಿ ಬಳಲ್ತಾ ಇದ್ದೀರೋ ಶನಿಯ ಒಂದು ಕೃಪಾದೃಷ್ಟಿ ಸಿಗಲೇ ಪ್ರಾರ್ಥನೆ ಪೂಜೆಯನ್ನ ಮಾಡ್ತಿರ್ತಿರೋ ಅವತ್ತಿನ ದಿನ ನೀವು ಮಾಡತಕ್ಕಂತಹ ಪೂಜೆಯಿಂದ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಅವತ್ತು ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಎದ್ದು ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಬೇಕು ಎಳ್ಳೆಣ್ಣೆಯನ್ನು ಹಾಕಿದ ನಂತರ ಒಂದು ಎಷ್ಟು ಕಪ್ಪು ಎಳ್ಳನ್ನು ಶನಿದೇವರ ಪಾದದಡಿ ಇಟ್ಟು ಸಂಕಲ್ಪವನ್ನು ಮಾಡ್ಕೊಂಡು ಬರಬೇಕು ಸಾಧ್ಯವಾದರೆ ಕಪ್ಪು ನಾಯಿಗಳಿಗೆ ಅಥವಾ ಕಪ್ಪು ಇರುವೆಗಳಿಗೆ ಆಹಾರವನ್ನು ನೀಡಬೇಕು ಇನ್ನು ಮನೆಯ ಹತ್ತಿರ ಏನಾದರೂ ಶಮಿ ವೃಕ್ಷ ಅಥವಾ ಅರಳಿ ವೃಕ್ಷ ಇತ್ತು ಅನ್ನೋದಾದರೆ ಎಂಟು ಪ್ರದಕ್ಷಿಣೆಯನ್ನು ಹಾಕಿ ಎಂಟು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ದೀಪಾರಾಧನೆಯನ್ನ ಮಾಡಿ ಬರಬೇಕು ಇಷ್ಟು ಕೆಲಸಗಳಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಶನಿದೇವರ ಕೃಪೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಇಂತಹ ವಿಶೇಷವಾದಂತಹ ಪುಷ್ಯ ಹುಣ್ಣಿಮೆಯ ಬಗೆಗಿನ ಈ ಒಂದು ಮಾಹಿತಿ ಇಷ್ಟ ಆದರೆ ತಪ್ಪದೆ ಜೈ ಶನಿದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ